ಸೀಟ್ ಎಲ್ಲ ಕಲರ್ ನೋಡ್ತಾ ಇರ್ಬೋದು, ಚಳಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ. 15 ಡಿಗ್ರಿ ಇದೆ ಇವಾಗ ಇಲ್ಲಿ. ಎಲ್ಲಿಂತನ ಕೊಡಗಲ್ಲಿ, ಕೂರ್ಗಲ್ಲಿ ಬರೀ 15 ಡಿಗ್ರಿ ಇದೆ, ಸಿಕ್ಕಾಪಟ್ಟೆ ಚಳಿ. 15 ಡಿಗ್ರಿ ಅಂದರೆ 5 ಡಿಗ್ರಿ ಚಳಿ ತೋರಿಸ್ತಾ ಇದೆ, ಏನಂತ ಗೊತ್ತಿಲ್ಲ. ಫೋನಲ್ಲಿ ತೋರಿಸ್ತಾ ಇರೋದು 15 ಡಿಗ್ರಿ, ತುಂಬ ಚಳಿ ಇದೆ. ಎನಿವೇ ಗುಡ್ ಮಾರ್ನಿಂಗ್, ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. No, Abhi. Abhi, ಇಲ್ಲಿ ಆಯ್ಳು, ಇಲ್ಲಿ ಇಲ್ಲಿ ಕ್ಯಾಮ್ರಾ ಆಯ್ಳು ಇಲ್ಲಿ. ಏಯ್ ಇಲ್ಲಿ ನೋಡ ಅಭಿ. ಏಯ್ಸ್, ನಾವೀಗ ನಿಸರ್ಗಧಾಮ ಹೊರಟಿದ್ದೀವಿ. ಆಯ್ಳಮ್ಮ ಆಯ್ಳು ಆಯ್ಳು. ಸ್ಮೆಲಿ ಸ್ಮೆಲಿ ತೋರಿಸು, ಸ್ಮೆಲಿ ಸ್ಮೆಲಿ ತೋರಿಸು, ಸ್ಮೆಲಿ. ಹಾಗೆ ಸಲಾಮ್ ನಮಸ್ತೆ. ಹಾಗೇನೆ ನಾವುಗಳಿಗ ಗೈಸ್, ನಾವೀಗ ಇದಕ್ಕೆ ಹೊರಟಿದ್ದೀವಿ, ನಿಸರ್ಗಧಾಮ ಹೊರಟಿದ್ದೀವಿ. ಜೂನಿಯರ್ ಮೇಡಮ್ ಮತ್ತು ನಾನು 3 ಜನ ಹೋಗ್ತಾ ಇದ್ದೀವಿ. ಅವನ ಅಜ್ಜಿಗೆ ಬಾಯಿ ಮಾಡ್ತಾ ಇದ್ದಾನೆ ಓನರ್ ಅಜ್ಜಿ, ಮನೆ ಓನರ್ ಅಜ್ಜಿ. ಅಷ್ಟರೊಳಗೆ ಅವ್ನು ಕೆಲಸ ಮಾಡಿಟ್ಟಿದ್ದಾನೆ. ಹಾಗೆ ಬಿಟ್ಟು ಇದ ಸೇ ಬೇಡ ಜಾತು, ಇದೇ ಸೇ ಬೇಟ್ನ ಮುಷ್ಕಿಲ್ ಹೊತ್ತ. ಜೂನಿಯರ್ ಮುಂದೆ ಕೂತಿದ್ದಾನೆ. ರುಕ್ ಬೇಟು ಅಮ್ಮಮ್ಮ, ಬಾಯ್ ಬಾಯ್ ಬರ ಅಭಿ. ಅಮ್ಮಮ್ಮ ಬಾಯ್ ಬಾಯ್ ಬರ. ಜೂನಿಯರ್ನ ಮುಂದೆ ಕೂರಿಸಿದ್ದೀವಿ, ಹೆಲ್ಮೆಟ್ ಹಾಕಿ ಅವನ್ನ ಮುಂದೆ ಕೂರಿಸ್ಕೊಂಡು ಹೋಗೋದು ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಅವನಿಗೆ ಮುಂದೆ ಕೂರೋದು ಇಷ್ಟ, ಸ್ವಲ್ಪ ದೂರ ಮುಂದೆ ಕೂರ್ತಾನೆ ಅವ್ರ ಅಮ್ಮ ಇದ್ದರೆ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಸರಿ ಕೊಡಿ ಅವಿದ, ಗಾಡಿ ಓಡಿಸು ಗಾಡಿ ಓಡಿಸು ನೋಡಿ. ಇಲ್ಲಿ ಗಾಡಿ ಓಡಿಸು ಅಂದರೆ ಸೌಂಡ್ ಬೇರೆ ಬರ್ತದೆ, ಜೊತೇಲಿ ಎಕ್ಸ್ಟ್ರಾ ಸೌಂಡು. ಓಲಾ ಗಾಡಿ ಇದ್ದಂಗೆ, ಓಲಾ ಗಾಡೀಲಿ ಕೊಡ್ತಾರಲ್ಲ ಎಕ್ಸ್ಟ್ರಾ ಸ್ಪೀಕರ್ ಸೌಂಡ್, ಆ ಥರ ಓಡಿಸುಮ್ಮ ಗಾಡಿ ಓಡಿಸು. ಅಬೇ ಡಾಡಂಗೆ ಗಾಡಿ ಓಡಿಸೋಕ್ಕಾಗ್ತಲ್ಲ, ಓಡಿಸುಮ್ಮ ಓಡಿಸು. ಅಬೇ ಓಡಿಸ್ತಾ ಇಲ್ಲ ಈಗ, ಸಾಹೇಬರಿಗೆ ಮೂಡ್ ಸರಿ ಇಲ್ಲ. ಹಾಂ, ಅವ್ರ ಮೂಡ್ ಹೇಗಿರುತ್ತೋ ಹಾಗೆ. ಹಾಂ, 1 ಲೀಟ್ರ್ ಕೊಡಿ, ಜೋರಾಗಿ ಕೊಡಿ. ಹಾಂ ಹಾಂ, 1 ಲೀಟ್ರ್ ಸುಮ್ಮನೆ ಕೊಡಲ್ಲ ಹಿಂಗಂತ. ರಾವ್ ಮಾಡ್ತಾರಲ್ಲ, ರಾವ್ ನಮ್ಮ ಯಂಗ್ಸ್ಟರ್ಸ್ ಹುಡುಗರೆಲ್ಲ ರಾವ್ ಮಾಡ್ತಾರಲ್ಲ, ಆ ಥರ ಮಾಡ್ತಾಯಿರ್ತಾರೆ. ನನಗೆ ಒಂದೇ ಒಂದು ಆಸೆ, ಇವನಿಗೆ ಮೋಟೋ ಕ್ರಾಸಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅದಕ್ಕೆಲ್ಲ ಬಜೆಟ್ ತುಂಬ ಬೇಕು. ನಿಮ್ಗಳದ್ದು ಹೆಲ್ಪ್ ಇದ್ದರೆ ಮಾಡಿಸ್ಬೋದು, ಮೋಟೋ ಕ್ರಾಸಿಂಗ್ ಮಾಡಿಸ್ಬೇಕು, ಆರ್ಮಿ ಸೇರಿಸ್ಬೇಕು ಇಲ್ಲ ನೇವಿ. ಏರ್ಫೋರ್ಸ್ ಮೇಡಮ್ಗೆ ಏರ್ಫೋರ್ಸ್ ಇಷ್ಟ ಅಲ್ಲ, ಬಟ್ ನನಗೆ ಇಷ್ಟ ಇದೆ ಏರ್ಫೋರ್ಸು. ಮಮ್ಮಿ ಮಮ್ಮಿ ಹತ್ರ ಹೋಗ್ತೀರಾ, ಮಮ್ಮಿ ಹತ್ರ ಹೋಗ್ತೀರಾ? ಎಲ್ಲ ನೋ ಚಿಕ್ಕ, ಸುಮ್ಮನೆ ಹಂಗೆ ಬಂದೋ, ಸುಮ್ಮನೆ ಬಂದೋಕಲ್ಲ, ಸುಮ್ಮನೆ ಹಂಗೆ ಬಂದೋ ಅಂತ ಬೇಜಾರಾಯ್ತಿತ್ತಲ್ಲ. ಕುಶಲನಗರ ಕುಡಿಗೆ ಸುತ್ತಮುತ್ತ ಯಾರಿಗಾದರೂ ಮೊಬೈಲ್ ಸರ್ವಿಸ್ ಈ ಥರ ಎಲ್ಲ ಇದ್ದರೆ ನಂಬರಿಗೆ ಫೋನ್ ಮಾಡಿ. ಹಾಕೋದಿಲ್ಲ ಅವನು. ಟಿ ಪಿ ಎಚ್ TP ನಮಗೆ ಹೇಳ್ತಾ ಇದೆಯಾ, ನಮ್ಮದು NTP ಏನು? ಯಾರು ಹೇಳಿದ್ದು? ನಂದು TP ಮಗ, NTPದು ಫುಲ್ ಫಾರ್ಮ್ ಇಲ್ಲ, ನಂದು TP ಐತೆ. NTPದು ಫುಲ್ ಫಾರ್ಮ್ ಏನು ಗೈಸ್? NTP ಅಂದರೆ ನಮ್ಮ TP ಅನ್ನೋದು ನಮ್ಮ ಖಾನ್ದಾನ ಹೆಸರು, ಅದರಿಂದ ಇದು TPH ಸೆಲ್ ಝೋನ್ ಕುಶಲನಗರದಲ್ಲಿ. ನಂಬರ್ ನೋಡ್ಕೊಳ್ಳಿ, ಇದರಲ್ಲಿ 2 ನಂಬರ್ ಐತಲ್ಲ, ಯಾವ ನಂಬರು?
ಎರಡು ನಂಬರ್ ಐತಲ್ಲ, ಯಾವ ನಂಬರು? ಎರಡನೇದಿಂದನ ಪ್ಲೀಸ್. ಇವನು ನನ್ನ ತಮ್ಮ, ಅಂದರೆ ಮಾವನ ಮಗ. ಇದು ಒಳ್ಳೆ ಹೋಟೆಲ್ ಇದೆ ಇಲ್ಲಿ, ಒಳ್ಳೆ ಫುಡ್ಡು, ಬಟ್ ಕೇರಳ ಸ್ಟೈಲ್ ಫುಡ್ಡು ಮೇಯ್ನ್, ಅದೇನೆ ಕುಸ್ಲಕ್ಕಿ ಬೆಳ್ತಕ್ಕಿ, ಬೆಳ್ತಕ್ಕಿನೂ ಸಿಗುತ್ತೆ ಬಟ್ ಕೇರಳ ಸ್ಟೈಲಲ್ಲಿ ಇರುತ್ತೆ. ಸಾಂಬಾರೆಲ್ಲ ಬಂದು ಕೇರಳ ಸ್ಟೈಲ್ ಅನ್ನೋಂಥದ್ದು ಏನಿಲ್ಲ, ಇಲ್ಲಿ ಸ್ಟೈಲಲ್ಲೇ ಇದೆ ಹೆಚ್ಚು ಕಮ್ಮಿ ಅಂತ ಹೇಳ್ಬೋದು. ಇದು ನೋಡೋಣ. ಲ ನಾನೀಗ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ ಟೌನ್ ಕಡೆಯಿಂದ. ಶಾರ್ಟ್ಕಟ್ಟಲ್ಲ, ಸ್ವಲ್ಪ ಲಾಂಗ್ ರೂಟ್ ಅಂತಲೇ ಹೇಳ್ಬೋದು. ಟೌನ್ ಒಳಗಿಂದ ಹೋಗ್ಬೋದು. ಟೌನ್ ಒಳಗಿಂದ ಹೋದರೆ ಸುಮ್ಮನೆ ಟ್ರಾಫಿಕ್ಕು, ರೋಡು ಅಷ್ಟು ರೋಡು ಇದೇ ಥರ ಇದೆ, ಬಟ್ ಟ್ರಾಫಿಕ್ಕು ಇರುತ್ತೆ. ಅದರಿಂದ ನಾನು ಅಂದ್ಕೊಂಡೆ ಫ್ರೀ ರೋಡಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಬಂದೆ. ಒಳಗಡೆಯಿಂದೆಲ್ಲ ನುಗ್ಗಿ ಬರೋಂಥದ್ದು. ಇದು ಒಂದು ಗೋಲ್ಡನ್ ಟೆಂಪಲ್, ಇದು ಟಿಬೆಟಿಯನ್ ಕ್ಯಾಂಪ್, ಕುಶಾಲನಗರ. ಕುಶಾಲನಗರ ಅಲ್ಲ, ಮೈಸೂರು ಡಿಸ್ಟಿಕಲ್ಲೇ ಬರೋಂಥದ್ದು ಗೋಲ್ಡನ್ ಟೆಂಪಲ್ ಅಂತ ಬರುತ್ತೆ. ಟಿಬೆಟಿಯನ್ ಕ್ಯಾಂಪ್ ಬೈಲಕೊಪ್ಪ, ಇದು ಬಂದು ಮೈಸೂರು ಡಿಸ್ಟಿಕಲ್ಲಿ ಅಂದರೆ ಮೈಸೂರು ಕೂರ್ಗ್ ಬಾರ್ಡ್ರಲ್ಲಿ ಬರುತ್ತೆ. ಬೈಲಕೊಪ್ಪ ಅಂದರೆ ಮೈಸೂರಿಂದ ಕುಶಾಲನಗರ ತಲುಪುವಾಗ ನಿಮಗೆ ಬೈಲಕೊಪ್ಪ ಸಿಗುತ್ತೆ. ಬೈಲಕೊಪ್ಪದಿಂದ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೊಪ್ಪ ಬಂದು ಬರ್ಬೋದು. ಇಲ್ಲೀಗ ನಾವುಗಳು ಈಗೇನೇ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ ನೋಡ್ತಾ, ಇನ್ನೊಂದು ನೋಡ್ತಾ ಹಾಗೇನೆ ಹೋಗ್ತೀವಿ. ಅಭಿ ಆ ಹೇಳು, ಅಭಿ ಆ ಹೇಳು, ಫುಲ್ ಮೂಡ ಕ್ಲೋಸೇನಾ. ಇದು ಗೋಲ್ಡನ್ ಸ್ಟ್ಯಾಚು ಇರೋಂಥ ಒಂದು ಇದು. ಇದರ ಈ ಕಡೆಯಿಂದ ಬಿಸಿಲು ಹೊಡಿತಾ ಇದೆ, ಬಿಸಿಲು ನೋಡಿ ಮೇಲ್ಗಡೆಯಿಂದ ಬರ್ತಾ ಇದೆ, ಅದರಿಂದ ಅಷ್ಟು ಕ್ಲಿಯರ್ ಅಲ್ಲ ಅನ್ಸ್ಕೋತೀನಿ. ಆದರೂ ಓಕೆ, ಎಲ್ಲ ಇವ್ರದ್ದೊಂದು ಇದು ಬರುತ್ತೆ ಇಲ್ಲಿ. ಇಲ್ಲಿ ಅಂತೇಳಿದ್ರೆ ಈಗ ಸನ್ಯಾಸಿಗಳು ಆ ಥರ ಹೇಳ್ತಾರಲ್ಲ, ಆ ಥರ ಒಂದು ಇದು ಒಂದು ಇದು ಸಿಗುತ್ತೆ. ಓಕೆ, ನೈಜನ ಅಂದರ ಇದ್ದಿತ್ತು. ಹೇ ಸರ್ ಬುದ್ಧ ಬುದ್ಧಕ್ಕ, ಹೇ ಹೇ ಬನ್ನಿ, ಚಪ್ಪಲಿ ಇಡಬೇಕು, ಚಪ್ಪಲಿ ಇಟ್ಬಿಟ್ಟು ಬರೋಣ. ನಮ್ಮ ಮಗನು ಸ್ವಲ್ಪ ಡಲ್ ಆಗಿದ್ದಾನೆ, ಹಾಕಿದ್ರೆ ಅದನ್ನು ನಿದ್ರೆ ಮಾಡಿದ್ದ. ಆಯ್ಲಮ್ಮ ಆಯ್ಲ ಆಯ್ ಆಯ್ ಆಯ್. ಪ್ಲಂಕೀಸ್ ಕೊಡು, ಪ್ಲಂಕೀಸ್ ಪ್ಲಂಕೀಸ್ ಕೊಡು, ಪ್ಲಂಕೀಸ್ ಕೊಡಮ್ಮ. ಹಾಂ ಹೇಳ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಸ್ಕೆಟ್ ಲೋ, ನಾಸ್ ಬಾಸ್ಕೆಟ್ ಲೋ, ಬಾಸ್ಕೆಟ್ ಮೇಲೆ ಹಾಕಿದೆ ಹೋದೆ. ಅಲ್ಲಿ ಈ ಥರ ಒಂದು ಬಾಸ್ಕೆಟ್ ಕೊಡ್ತಾರೆ, ಬಾಸ್ಕೆಟ್ ಎಲ್ಲ ಹಾಕಿ ಕೊಡಬೇಕು. ಇವೊಂದು ಬಿಚ್ಚು, ಇವೊಂದು ಬಿಚ್ಚಿ ಅದಲ್ಲ ಇರಮ್ಮ, ಬಿಚ್ಚಬೇಕು. ಅಳ್ಬೇಡ ಅಳ್ಬೇಡ, ಶೂ ಬಿಚ್ಚಕ್ಕೆ ಬಿಡ್ತಾರಲ್ಲ. ಇಲ್ಲಿ ದಾಣ ಬಿಚ್ಚಿದೀನಿ, ಅಳ್ಬಾರ್ದು 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 ಅಮ್ಮ, ಅಳ್ಬಾರ್ದು ಅಳ್ಬಾರ್ ಚಿನ್ನೆ ಕೊಡ್ತಾರೆ, ಕೊಡ್ತಾರೆ ಬಾ, ಕೊಡ್ತಾರೆ ಮಾಂಕಲು. ಟೋಕನ್ ನಂಬರ್ ಟೂ ಬಂತವಳದಾ? ಅಳ್ಬೇಡ ಅಳ್ಬೇಡ ಬಾ, ಅಳ್ಬಾರ್ದು. ಅಭಿ 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 ಇಲ್ಲಿ ಇಲ್ಲಿ ಜಂಪ್ 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 ಜಂಪ್. ಶೂ ಬಿಚ್ಚಿದಕ್ಕೆ ಅಳ್ತಾ ಇದ್ದಾನೆ. ಗೋಲ್ಡನ್ ಟೆಂಪಲ್, ದೂರದೊಂದು ಗೋಲ್ಡನ್ ಟೆಂಪಲ್ ಇದು. ನಡೀತಾ ಇಲ್ಲ ಅವನು.
ಕ್ಯಾಮ್ರಾ ಹಿಡ್ಕೊ ನಾನು ಅವನ್ನ ಎತ್ಕೋತೀನಿ. ಹಾಯ್, ಎತ್ಕೊಬೇಕಾ 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 ಬೇಡ ಬೇಡ. ಓಕೆ, ಬಂದು ಮೂರು ಸ್ಟ್ಯಾಚು, ಗೋಲ್ಡನ್ ಸ್ಟ್ಯಾಚು. ಅದರದ್ದು ಪೂರ್ತಿ ವಿವರಣೆ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಎಲ್ಲ ಫುಲ್ ಸೀಲಿಂಗ್ ಸಮೇತ ಫುಲ್ ವರ್ಕ್ ಇದೆ. ತುಂಬ ನೀಟು, ತುಂಬ ಮಸ್ತ್ ಮಾಡಿದ್ದಾರೆ ಮಾತ್ರ ವರ್ಕಿಂಗ್. ಓಕೆ, ತುಂಬ ಮಸ್ತ್ ವರ್ಕಿಂಗ್ ಇದೆ. ಅದು ನೋಡಿ, ಅಲ್ಲಿ ಬಂದು ಡ್ರ್ಯಾಗನ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಡ್ರ್ಯಾಗನ್ನು ಸ್ಟ್ಯಾಚು, ಎರಡನೇ ಸ್ಟ್ಯಾಚು. ಈ ಕಡೆ ಬಂದು ಮೂರನೇ ಸ್ಟ್ಯಾಚು, ಇದು ಮೂರನೇ ಸ್ಟ್ಯಾಚು. ಡ್ರ್ಯಾಗನ್ ಕಾಣಿಸ್ತಲ್ವ, ಎರಡು. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ ನೋಡಿ. ಅದು ಡ್ರ್ಯಾಗನ್, ಅದೊಂದು. ಆಮೇಲೆ ಈ ಕಡೆ ಬಂದು ಇದು ಒಂದು ಡ್ರ್ಯಾಗನ್, ಎರಡು ಡ್ರ್ಯಾಗನ್ಗಳಿದೆ. ಆಮೇಲೆ ಇಲ್ಲಿ ನಿಂತಿದ್ದಾರೆ ನಮ್ಮ ಎಂಟರ್ ದ ಡ್ರ್ಯಾಗನ್. ಆಯ್ ಆಯ್ ಹೇಳ, ದಾಡನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂಟರ್ ದ ಡ್ರ್ಯಾಗನ್. ಹೇಳಮ್ಮ, ಬ್ಲಾಗ್ ಮಾಡ್ತೀಯಾ? ದಾಡ ಕಾಣಿಸ್ತಾ ಇದ್ದೀನಾ? ದಾಡ ಕಾಣಿಸ್ತಾ ಇದ್ದೀನಾ? ಕ್ಯಾಮ್ರಾಮನ್ ಅಭಿಜ್ ಜೊತೆ ಎನ್ ಟಿ ಪಿ. ಕ್ಯಾಮ್ರಾಮನ್ ಅಭಿಜ್ ಜೊತೆ ಎನ್ ಟಿ ಪಿ ಅಭಿಜ್ನ ತೋರಿಸ್ತೀನಿ. ಇದು ಕ್ಯಾಮ್ರಾಮನ್ ಅಭಿಜ್. ಪ್ಲೇಸ್ ಎಲ್ಲ ನೋಡಿದಾಯ್ತು, ತೋರಿಸಿದಾಯ್ತು. ಇನ್ನೇನು ಅಂತ ಇದೇನಿಲ್ಲ. ಸಣ್ಣ ಪುಟ್ಟ ಪಾರ್ಕ್ ಆ ಥರದ್ದೆಲ್ಲ ಇದೆ ಇಲ್ಲಿ. ಈ ಸೈಡಲ್ಲಿ ಹೋದರೆ ಪಾರ್ಕ್ ಆ ಥರದ್ದೆಲ್ಲ ಸಿಗುತ್ತೆ. ಮತ್ತು ಟೋಟಲ್ ಇವ್ರದ್ದು ಎಂಟೈರ್ ಒಂದು ಇದು ಏರಿಯಾ, ಈ ಥರ ಒಂದು ಗೋಲ್ಡನ್ ಟೆಂಪಲ್ ಅನ್ನೋ ಇದರಲ್ಲಿ ಮಾಡಿದ್ದಾರೆ. ಇದೆಲ್ಲ ಕೆಲಸ ಮಾಡೋ ಟೈಮಲ್ಲಿ ನಾನು ಇಲ್ಲೇ ಇದ್ದೆ, ಕುಶಲನಗರದಲ್ಲಿದ್ದೆ. ಅವಾಗ ನಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆಟೋ ಓಡಿಸ್ತಾ ಇದ್ದೆ ಅವಾಗ. ಇದೆಲ್ಲ ಕೆಲಸ ಮಾಡ್ತಿರೋ ಟೈಮಲ್ಲಿ ನಾ ಇಲ್ಲಿ ಆಟೋ ಓಡಿಸ್ತಾ ಇದ್ದೆ. ಇಷ್ಟೇ, ಇನ್ನೇನು ಇಲ್ಲ. ಇನ್ನು ಇಲ್ಲಿ ತುಂಬ ಟೂರಿಸ್ಟು ತುಂಬ ಇದ್ದಾರೆ ಇವಾಗ ಸೀಸನ್ ಆದ್ದರಿಂದ. ತುಂಬ ಜನ ಟೂರಿಸ್ಟ್ಗಳಿದ್ದಾರೆ ಇಲ್ಲಿ. ಡೋರು ಇದೆಲ್ಲ ನೋಡ್ತಾ ಇರ್ಬೋದು. ಬಂದು ತುಂಬ ಟೆಂಪಲ್ ಇದು. ಇವನು ಮಧ್ಯೆ ಮಧ್ಯೆ ಡಾಡ್ಡ ಅಂತ ಇಟ್ಕೊಂಡ್ಬಿಡ್ತಾನೆ, ಬಿಡಲ್ಲ. ಏನಾ ಹೇಳ್ತೀನಿ, ಇಲ್ಲ ನೋಡು, ಇಲ್ಲ ನೋಡು. ಹಾಂ, ಹೋಣ, ಬಾಯ್ ನೋಡು, ಬಾಯ್ ಬಾಯ್. ಹಾಂ, ಹಾಗೇನೆ ನಾನು ಇವತ್ತು ನಿಸ್ಗ್ರಾಮ ಹೋಗೋಣ ಅಂತ ಹೊರಟಿದ್ದು. ಬಟ್ ನಿಸ್ಗ್ರಾಮ ಹೋಗಿ ನನಗೆ ಅಲ್ಲಿ ಅಷ್ಟು ಇದಾಗಿಲ್ಲ, ಯಾಕೆಂದ್ರೆ ತುಂಬಾ ಬ್ಯುಸಿ ಅಂದರೆ ತುಂಬ ಬ್ಯುಸಿ. ನಿಸ್ಗ್ರಾಮದಲ್ಲಿ ಅಷ್ಟು ಬ್ಯುಸಿ ಇರುವಾಗ ಹೋಗಿ ಚೆನ್ನಾಗಿರಲ್ಲ. ಇನ್ನೊಂದು ದಿನ ಫ್ರೀ ಆಗಿರೋ ಟೈಮಲ್ಲೇ ನಾನು ಹೋಗಿ ನಿಸ್ಗ್ರಾಮ ತೋರಿಸ್ತೀನಿ. ಇದೀಗ ಪ್ಲೀಸ್, ನಾವಿಲ್ಲಿಂದ ಹೊರಟ್ವಿ. ಹೊರಟಿನ ಈಗ ಇಲ್ಲಿಂದ ಸೀದಾ ಮನೆಗೆ, ಬೇರೆ ಏನಿಲ್ಲ. ಹಾಗೇ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಇವತ್ತು, ಅದನ್ನು ಮಾಡಿಸ್ತೀನಿ. ಜೊತೆಗೆ ಬೆಳಿಗ್ಗೆಲ್ಲ ತುಂಬ ಚಳಿ ಇರುತ್ತೆ, ಈಗ ಸ್ವಲ್ಪ ಸೆಕೆ ಅನ್ನಿಸ್ತಿದೆ. ಆದರೂ ಅಂಥ ಸೆಕೆ ಏನಿಲ್ಲ, ನಾನು ಫ್ಲೋವರಲ್ಲಿ ಹಾಕ್ಕೊಂಡೇ ಬಂದಿರೋದು. ಒಳಗಡೆ ಶರ್ಟು ಅದ್ರ ಮೇಲುಗಡೆ ಫ್ಲೋವರು ಎಲ್ಲ ಹಾಕ್ಕೊಂಡೇ ಬಂದಿರೋದು. ಇದು ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲುಗಡೆ ಕ್ಯಾನಲ್ಲಿ ನೀರಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏನಾಗಿರ್ಬೋದು ಇವ್ರದ್ದು, ಒಂದು ಇದಿರ್ಬೋದು. ಇದ್ರ ಮೇಲುಗಡೆ ಈ ಕೆಳಗಡೆ ಇದು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಯಾನಲ್ಲಿ ಲೈನಾಗಿ ನೀರಿಟ್ಟಿದ್ದಾರೆ. ಓಕೆ, ಬಿಸಿಲು ಈ ಕಡೆಯಿಂದ ಇರೋದ್ರಿಂದ ಅಷ್ಟೇನು ಸಿಕ್ಕಲ್ಲ ಅನ್ಕೋತೀನಿ. ಏನಮ್ಮ ಹೆಂಚಿದ, ಏನು ಏನು ಡಾಡಂಗೆ, ಏನು ಹೇಳು, ಏನು ಡಾಡಂಗೆ ಡಾಡು, ಏನು ಗನ್ 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 ಗನ್. ಏ, ಓ ಮೂವಿ ಏನೋ ಕೊನ್ ಸಾಬು, ಅಕ್ಷಯ್ ಕುಮಾರ್ ಕೈ ಮೂವಿ ಏನೋ, ಏಲಿಯನ್ ಬನಾತಾ ಮೂವಿ, ಜೋಕರ್ ಜೋಕರ್. ಓ ಮೂವಿ ಮೇ ಬೋಲ್ತಾ ನಾ, ಕ್ಯಾ ನಾಮ್ ಹೇ ಉಸ್ಕಾ, ರಿತೇಶ್ ರಿತೇಶ್ ಪಾಂಡೆ ಕ್ಯಾ, ಹಾಂ ದೇಶ್ಮುಖ್ ಐಸಾ ಬೋಲ್ತಾ ಇದೆ. ನೀನ್ ನಿನ್ 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 ಮನ್ ಮನ್ ಬೋಲ್ರ ದೇಖ್, ನಿನ್ 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 ಉಸ್ಮೇ ಓ ಬೋಲ್ತಾ ನಾ ರಿತೇಶ್, ಉಸ್ ಏಲಿಯನ್ಸ್ ಬಾಕಿ ಇರ್ತಾನೆ ರೇ. ಗುನ್ 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 ನಿನ್ ನಿನ್ ಗುನ್ ಗುನ್ ನಿನ್ ನಿನ್ ಏನದು
ಏನದು ಜೋಕರ್ ಮೂವಿದು ಕಾಪಿ ಮಾಡ್ತಾ ಇದೀಯ ಮಗನೇ ಗುನ್ ಗುನ್ ಜುನ್ ಜುನ್ ಏಲಿಯನ್ ಜೊತೆ ಮಾತಾಡ್ತಾ ಇದೀಯ ಏಲಿಯನ್ ಜೊತೆ ಮಾತಾಡ್ತಾ ಇದೀಯ ಏನ ಏಲಿಯನ್ ಜೊತೆ ಮಾತಾಡ್ತಾ ಇದೀಯ ತಿನ್ನೆ ಹಾಗೆ ಹೊರಗಡೆ ಬರ್ತೀನಿ ಕೌನ್ ಇವಾಗ ಫುಲ್ ಬಿಸಿ ಇಲ್ಲಿ ಫುಲ್ ಬಿಸಿ ಅಂದರೆ ಫುಲ್ ಬಿಸಿ ಫುಲ್ ಬ್ಲಾಕ್ ಎಲ್ಲ ಇರುತ್ತೆ ಫುಲ್ ಬ್ಲಾಕ್ ಇರುತ್ತೆ ಫುಲ್ ಬಿಸಿ ಇರುತ್ತೆ ಓಕೆ ಬನ್ನಿ ಹೋಗೋಣ ಅಣ್ಣ ದಾರಿ ಬಿಡೋಣ ಕೊಡಗಿನ ಕಾವೇರಿ ವಿಂಕದ ವೈಯಾರಿ ತುಂಬ ಬ್ಯುಸಿ ಜೊತೆಗೆ ಟಿಪ್ಪರ್ ಅವ್ರ ಜೊತೆ ಇಲ್ಲಿ ಇಲ್ಲಂತೂ ಟಿಪ್ಪರ್ ಅವ್ರ ಜೊತೆ ಆಟಾಡೋಕ್ಕಾಗಲ್ಲ ಮೈಸೂರಲ್ಲಿ ಆ ಕಡೆಯೆಲ್ಲ ಆದರೆ ಬೇಕಾದರೆ ಬೈದ್ಬಿಡ್ಬೋದು ಇಲ್ಲಿ ಇವ್ರ ಹತ್ರ ಆಟಾಡೋಕ್ಕಾಗಲ್ಲ ಎಳ್ಕೊಂಡು ಹೋಗ್ಬಿಡ್ತಾರೆ ಆದರೂ ಬಿಡೋದಿಲ್ಲ ತಪ್ಪು ಮಾಡಿದ್ರೆ ಎಲ್ಲಾದರೂ ನಾನು ಕೇಳ್ತೀನಿ ನಾನು ಕೇಳೋದು ಕೇಳೋ ಕೇಳ್ತೀನಿ ಓಕೆ ಈಗ ಹೋಗ್ತಾ ಇದ್ದೀವಿ ಅವ್ರನ್ನ ಕಾಯ್ಕೊಂಡು ನಿಂತರೆ ಆಗಲ್ಲ ಟಿಪ್ಪರು ಖಾಲಿ ಗಾಡಿ ಇದ್ದಾಗ ಓಡ್ಸೋಕ್ಕಾಗಲ್ಲ ಸ್ಪೀಡಾಗಿ ಅವರು ದಾರಿ ಬಿಡೋದು ಇಲ್ಲ ಅದಕ್ಕೆ ನಮಗೆ ದಾರಿ ಮಾಡಿಕೊಂಡು ನಮಗೆ ನಾವೇ ದಾರಿ ಮಾಡಿಕೊಂಡು ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಹೋಗ್ತಾ ಇರೋದೇ ಹಳ್ಳ ಗುಂಡಿ ಜಾಸ್ತಿ ರೋಡಲ್ಲಿ ಇಲ್ಲಿ ರೋಡ್ಗಳು ಸರಿ ಇಲ್ಲ ಗೈಸ್ ರೋಡ್ಗಳು ತುಂಬ ಕೆಟ್ಟದು ತುಂಬ ಕೆಟ್ಟದು ಇಲ್ಲಿ ರೋಡ್ಗಳು ಹಾಗೇನೆ ಟಿಪೇಡ್ ಕ್ಯಾಂಪ್ದು ಎಲ್ಲ ಮುಗಿಸ್ಕೊಂಡು ಇವತ್ತು ಹೊರಟಿವೆ ನಾವು ಇವತ್ತು ಹೊರಟಿದ್ದು ಅಂತ ಹೇಳಿದ್ರೆ ನಿಸರಧಾಮ ಬಟ್ ಬಂದಿದ್ದು ಟಿಬೆಟಿಯನ್ ಕ್ಯಾಂಪು ಟಿಬೆಟಿಯನ್ ಕ್ಯಾಂಪ್ ಅಂತ ಹೇಳಿದ್ರೆ ಇದು ತುಂಬ ವರ್ಷದಿಂದ ಇದು ಇದು ಬಂದಿರೋಂಥದ್ದು ಇಲ್ಲಿ ಎಲ್ಲ ಟಿಬೆಟಿಯನ್ಸೇ ಜಾಸ್ತಿ ಇರೋದು ಇಲ್ಲೊಂದಿದೆ ಮತ್ತು ಗುರುಪುರ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು 45-50 ಕಿಲೋಮೀಟರ್ ದೂರದಲ್ಲಿ ಗುರುಪುರ ಅನ್ನೋ ಒಂದು ಜಾಗದಲ್ಲಿದೆ 45-50 ಕಿಲೋಮೀಟರ್ ದೂರ ಹೋಗ್ಬೋದು ಹುಣಸೂರು ಹೋಗಿ ಹುಣಸೂರಿಂದ ಹೋಗಬೇಕಾಗುತ್ತೆ ಹುಣಸೂರಿಂದ ಎಚ್ ಡಿ ಕೋಟೆ ರೋಡಲ್ಲಿ ಹೋಗುವಾಗ ಸಿಗುತ್ತೆ ಗುರುಪುರ ಅನ್ನೋದು ಅಲ್ಲೂ ಸ್ವಲ್ಪ ಇದ್ದಾರೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಇದ್ದಾರೆ ಕರ್ನಾಟಕದಲ್ಲಿ ಇಲ್ಲೇ ಅಂತ ಹೇಳ್ಬೋದು ಇದೆರಡು ಜಾಗದಲ್ಲಿ ಅಂತ ಹೇಳ್ಬೋದು ಟಿಬೆಟಿಯನ್ಸ್ ಇವ್ರದ್ದು ಕ್ಯಾಂಪ್ ಇದು ಬಂದು ಮೈಸೂರು ಡಿಸ್ಟಿಕಲ್ಲಿ ಬರುತ್ತೆ ಮೈಸೂರು ಕೊಡಗು ಬಾರ್ಡ್ರಲ್ಲಿ ಬರುತ್ತೆ ಇದು ಅಂದರೆ ಮೈಸೂರು ಕೊಡಗು ಬಾರ್ಡ್ರ್ ಅಂತ ಹೇಳಿದ್ರೆ ಕುಶಾಲನಗರ ಒಂದು ಮೈಸೂರಿಂದ ಕುಶಾಲನಗರ ಬರುವಾಗ ನಿಮಗೆ ಇದರಲ್ಲಿ ಸಿಗುತ್ತೆ ಬಾರ್ಡ್ರಲ್ಲಿ ಸಿಗುತ್ತೆ ಬೈಲ್ಕೊಪ್ಪ ಬೈಲ್ಕೊಪ್ಪ ಬಂದು ಅಲ್ಲಿಂದ ಒಳಗಡೆ ಎಂಟ್ರಿ ಆಗಬೇಕು ಇಲ್ಲೆಲ್ಲ ಏನೂ ಇರಲಿಲ್ಲ ಗೈಸ್ ಒಂದು ಟೈಮಲ್ಲಿ ಇದೆಲ್ಲ ಫುಲ್ಲು ಕಾಡು ಮತ್ತು ಇವರು ಜೋಳ ಬೆಳೀತಾ ಇದ್ದೀವಿ ಜಾಸ್ತಿ ಜಾಸ್ತಿ ಅಂತಲ್ಲ 95% ಇದ್ದಿದ್ದು ಜೋಳನೇ ಈಗ ಈ ಥರ ಎಲ್ಲ ಸ್ವಲ್ಪ ಡೆವಲಪ್ ಆಗಿದೆ ಫೈಟರ್ಸ್ ಕಾಯಂಗ ಹಾಕ್ಯಾ ಪಿಯಂಗ ಹಾಕ್ಯಾ ನೈ ಅಭಿ ಇಲ್ಲೇಂಗೆ ಜಾತೆ ಹೋಗ್ತಿ ಓಕೆ ನನ್ನ ಮಗ ಇವತ್ತು ಏನು ತಿಂದಿಲ್ಲ ಕುಡಿದಿಲ್ಲ ಆಯ್ 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 ಇದು ಸ್ಟ್ಯಾಚು ಮಾಡೆಲ್ ಮಾಡಿಟ್ಟಿದ್ದಾರೆ ಹೋಟೆಲ್ ಹೋಟೆಲ್ ಹೋಟೆಲು ಹೋಟೆಲ್ ಅವರು ಈಗ ಫುಲ್ ಡ್ರೀಮ್ ಕೇರಳ ಈ ರೋಡ್ ಬಂದು ಈಗ ಕೊಪ್ಪ ಕೊಪ್ಪಗೆ ಹೋಗುತ್ತೆ ಕೊಪ್ಪ ಅಂದರೆ ಕುಶಾಲನಗರ ಟಚ್ ಆಗುತ್ತೆ ಕುಶಾಲನಗರದಿಂದ ಒಂದು 3 ಕಿಲೋಮೀಟರ್ ದೂರ ಕೊಪ್ಪ ಕೊಪ್ಪಗೆ ಬರುತ್ತೆ ಕೊಪ್ಪದಿಂದ ಒಂದು 4-5 ಕಿಲೋಮೀಟರ್ ಆಗ್ಬೋದು 4 ಕಿಲೋಮೀಟರ್ 5 ಕಿಲೋ 4 ಆನ್ ದ ರೇಂಜಲ್ಲ ಕುಶಾಲನಗರದಿಂದ 8 ಕಿಲೋಮೀಟರ್ ಟಿಬೆಟಿಯನ್ ಕ್ಯಾಂಪು ಕುಶಾಲನಗರದಿಂದ ಬರುವಾಗ ಕೊಪ್ಪ ಬಂದು ಕೊಪ್ಪದಿಂದ ಬಂದರೆ ಸಾಕು ಮೈಸೂರಿಂದ ಬರುವಾಗ ಬೈಲ್ಕೊಪ್ಪದಿಂದನೇ ಒಳಗಡೆ ಬರ್ಬೋದು
ಮಾಡೆಲ್ಸ್ ಸ್ಟೀರಿಯೋ ಆ ಥರದ್ದು ಏನಾದರೂ ಚೇಂಜಸ್ ಇರ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. BGT ಹೋಟೆಲ್ ತ ಬಿರಿಯಾನಿ ಉಂಡಾ? ಹೇ ಒಳ್ಳೆ ಕೇರಳ ಬಿರಿಯಾನಿ ಸಿಗುತ್ತೆ ಇಲ್ಲಿ. ಓಕೆ ಊಟ ಮಾಡಿ. ಏ ಬರ.